आप देख रहे हैं बीजापुर समय, मैं आपके साथ खलील कलादगी। बीजापुर में हिंदी दिवस का विरोध। देश में हर साल 14 सितंबर के दिन हिंदी दिवस के रूप में मनाया जाता है, जिसका विरोध व्यक्त करते हुए 14 सितंबर बुधवार को बीजापुर शहर में कर्नाटक रक्षणा वेदिके की ओर से कर्नाटक रक्षणा वेदिके के बीजापुर जिला अध्यक्ष MC मुल्ला और नगर अध्यक्ष फैयाज कलादगी के नेतृत्व में हिंदी दिवस और हिंदी सप्ताह का विरोध व्यक्त करते हुए अपने कार्यकर्ताओं के साथ शहर में पैदल मार्च करके बीजापुर जिला अधिकारी दफ्तर पहुंचकर प्रदर्शन कर बीजापुर जिला अधिकारी को मनवी पत्र देकर हिंदी दिवस और हिंदी सप्ताह ना मनाने का आग्रह किया गया। इस मौके पर बात करते हुए कर्नाटक रक्षणा वेदिके के बीजापुर जिला अध्यक्ष MC मुल्ला और नगर अध्यक्ष फैयाज कलादगी ने कहा कि केंद्र और राज्य सरकार के आदेश पर हिंदी दिवस और हिंदी सप्ताह मनाया जा रहा है। राज्य की जनता का टैक्स लेकर सिर्फ हिंदी भाषा को प्रोत्साहन देना उचित नहीं है, जिसकी वजह से प्रादेशिक भाषाओं और ख़ास तौर पर कन्नड़ा भाषा को काफ़ी नुकसान होगा, जैसे और भी आरोप लगाते हुए अपनी प्रतिक्रिया व्यक्त की कर्वे के पदाधिकारियों ने। इवतो सेप्टेंबर 14 रंदु प्रति वर्ष केंद्र सरकार हिंदी सप्ताह मत्तु हिंदी दिवस आचरणे माडुत्तिरुवुदंदु कर्नाटक रक्षणा वेदिके राज्यदंत सन्मान श्री के नारायणगौड राज्याध्यक्षर नेतृत्वदल्लि प्रतिभटने माडि केंद्र सरकारक्के इवत्तु ई हिंदी सप्ताह आचरणे माडोदु निल्लिसबेकु मत्तु एकेंद्रे नाडिन ಎಲ್ಲ ಜನರ ಒಂದು ತೆರಿಗೆ ವಸೂಲಿ ಮಾಡಿ ಈ ತೆರಿಗೆ ಹಣದಲ್ಲಿ ಇವತ್ತು ಇಂಥ ಸಪ್ತಾಹ ಮಾಡೋದ್ರಿಂದ ಇತರ ಭಾಷೆಗಳಿಗೆ ಅನ್ಯಾಯವಾಗುತ್ತಿದೆ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದ ಕನ್ನಡ ಭಾಷೆ ಅದಕ್ಕಾಗಿ ಭಾಳ ಒಂದು ಅನ್ಯಾಯ ಆಗ್ತದೆ ಮತ್ತು ಈ ರೀತಿ ಕನ್ನಡ ಭಾಷೆಗೆ ಮತ್ತು ಇತರ ಪ್ರಾದೇಶಿಕ ಭಾಷೆಗೆ ಅನ್ಯಾಯ ಮಾಡುತ್ತಿರುವ ಇವತ್ತು ಏನು ಇಂಥ ಕಾರ್ಯ ಕೇಂದ್ರ ಸರ್ಕಾರ ಮಾಡುತ್ತಿರುವುದು ಕರ್ನಾಟಕ ರಕ್ಷಣಾ ಖಂಡಿಸುತ್ತದೆ ಮತ್ತು ಅದಕ್ಕೆ ತೀವ್ರವಾಗಿ ವಿರೋಧಿಸುತ್ತದೆ. ಎಲ್ಲ ಪದಾಧಿಕಾರಿಗಳು ಸೇರಿ ಕೇಂದ್ರ ಅಂಚೆ ಕಚೇರಿಗೆ ಮತ್ತು ಇನ್ನಿತರ ಕೇಂದ್ರ ಕಚೇರಿ ಸರ್ಕಾರದ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ದಾಗಿದೆ. ಯಾಕೆಂದರೆ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಸಂವಿಧಾನ ಬಾಹಿರವಾಗಿ ಏನು ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತಿದೆ, ಒಂದೇ ಭಾಷೆಗೆ ಎತ್ತಿಡುವಂಥ ಕೆಲಸ ಏನು ಮಾಡ್ತಾ ಇದೆ ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮನವಿ ಏನೈತೆ ಏನಿದೆ ಅಂದರೆ, ಇವತ್ತು ಹಿಂದಿ ಏನು ಭಾಷೆಗೆ ತಾವು ಅಗ್ರಸ್ಥಾನ ಕೊಡ್ತಾ ಇದ್ದೀರಿ ಅದನ್ನು ಬಿಟ್ಟು ಇವತ್ತು ಎಲ್ಲ ಪ್ರಾದೇಶಿಕ ಭಾಷೆಗಳಿಗೂ ಕೂಡ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಈ ಒಂದು ಮಲತಾಯಿ ದೋಣಿಯನ್ನು ಬಿಡಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸುತ್ತೆ. ರಕ್ಷಣಾ ವೇದಿಕೆ ಈ ನಮ್ಮ ಸಂಘಟನೆ ಯಾವ ಭಾಷೆಗೂ ವಿರೋಧ ಕೊಡಲ್ಲ, ಆದರೆ ಇವತ್ತು ಕೇಂದ್ರ ಸರ್ಕಾರ ಏನು ಸೆಪ್ಟೆಂಬರ್ 14 ಹಿಂದಿ ದಿವಸ ಅಂತ ಆಚರಿಸ್ತಾ ಇದೆ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂತಂದ್ರೆ ಅದಕ್ಕೆ ಕಡ್ಡಾಯವಾಗಿ ಒಂದು ಹಿಂದಿ ಸಪ್ತಾಹ ಅಂತ ಆಚರಿಸ್ತಾ ಇದ್ದಾರೆ, ಅದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಆ ದಿಶೆಯಲ್ಲಿ ಇವತ್ತು ನಾವು ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಕೆ ನಾರಾಯಣಗೌಡರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ MC ಮುಲ್ಲ ಅವರ ನೇತೃತ್ವದಲ್ಲಿ ಇನ್ನುಳಿದ ಎಲ್ಲ ನಮ್ಮ ಪ್ರಮುಖರು ಸೇರಿ ಇವತ್ತು ವಿಜಯಪುರ ನಗರದ ಅಂಚೆ ಕಚೇರಿಗೆ ಹೋಗಿ ಪ್ರತಿಭಟನೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿ ಮುಖಾಂತರ ಮತ್ತು ಕೇಂದ್ರದ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ್ದೀವಿ. ಯಾಕಂತಂದ್ರೆ ಈ ನಮ್ಮ ರಾಷ್ಟ್ರ ಬಹುಭಾಷೆಗಳ ರಾಷ್ಟ್ರ, ಇಲ್ಲಿ ಭಾಳಷ್ಟು ಭಾಷೆಗಳು ಭಾಳಷ್ಟು ಜಾತಿ ಧರ್ಮ ಎಲ್ಲ ಇದಾವೆ, ಅದಕ್ಕೆ ಒಂದೇ ಭಾಷೆಗೆ ತಾವು ಮಾನ್ಯತೆ ಕೊಟ್ರಂದ್ರೆ ಉಳಿದ ಎಲ್ಲ ಭಾಷೆಗಳಿಗೆ ಅಮಾನ್ ಮಾಡಿದಂಗೆ ಆಗ್ತದೆ. ಇವತ್ತು ಕರ್ನಾಟಕದಲ್ಲಿರೋ ನಾವು ನಮ್ಮ ಕನ್ನಡ ಭಾಷೆಗೆ ಅಗ್ರಸ್ಥಾನ ಇದೆ, ಇದರ ಅಗ್ರಸ್ಥಾನವನ್ನು ಕೊಡಬೇಕು. ಇಲ್ದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಫಯಾಜ್ ಕಲಾದಗಿ, ಕನ್ನಡ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರು. ಮಾನ್ಯತೆ ನೀಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ
ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ನೆಕ್ಕು ಬದ್ದ ಸಮರಕ್ಕೂ ಸೇರ್ದ ಆ ಭಾಷಾವರ ಪ್ರಾಂತ ಇರಲಿಲ್ಲ ಅಂತಂದ್ರೆ ಅದನ್ನ ಮಾಡಿರಲಿಲ್ಲ ಅಂತಂದ್ರೆ ನೀವು ಹಿಂದಿಯನ್ನ ರಾಷ್ಟ್ರಭಾಷೆಯನ್ನ ಹೇರಿಕೆಯನ್ನ ಮಾಡಿದ್ರೆ ಸರಿ ಇರ್ತಿತ್ತು ಯಾಕಂದ್ರೆ ಎಲ್ಲಿ ಹಿಂದಿ ಅಗ್ರಸ್ಥಾನ ಇದೆ ಆ ರಾಜ್ಯಗಳಲ್ಲಿ ಅದನ್ನ ಮಾಡ್ರಿ ಒಪ್ಪಿಕೊಂತೀವಿ ಅದೆಲ್ಲ ಬಿಟ್ಕಿಸಿಂದ ಭಾರತ ತುತ್ತದಿಂದ ಈ ದಂಡೆಯಾಗಿರುವಂಥ ಕರ್ನಾಟಕಕ್ಕಾಗಲಿ ಮತ್ತೊಂದು ರಾಜ್ಯಕ್ಕೆ ಆ ಭಾಷೆನ ಪ್ರಧಾನವಾಗಿರುವಾಗ ಆ ಭಾಷೆದ ಮೇಲೆ ಇನ್ನೊಂದು ಭಾಷೆ ತಂದು ಹಿಂದಿನೇ ಪ್ರಧಾನ ಭಾಷೆ ಅಂತಿಕೊಂಡು ನೀವು ಮಾಡ್ರಿ ಅಂತ ಹೇಳೋದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇದಕ್ಕೆ ನ್ಯಾಯಾಂಗ ಉಲ್ಲಂಘನೆಯೂ ಕೂಡ ಇದೆ ನ್ಯಾಯಾಂಗದಲ್ಲಿ ನೀವು ತೀರ್ಪು ಕೂಡ ಕೊಟ್ಟಿದ್ದಾರೆ ಇದು ರಾಷ್ಟ್ರಭಾಷೆ ಅಲ್ಲ ಅಂತ ತೀರ್ಪು ಕೊಟ್ಟರು ಸಹಿತ ಅದನ್ನು ಒತ್ತಾಯಪೂರ್ವಕ ಹಿಂದಿ ರಾಷ್ಟ್ರಭಾಷೆ ಅಲ್ಲ ಅಂತ ಗೊತ್ತಿದ್ದು ಮತ್ತೆ ಅದನ್ನ ಎಲ್ಲ ಕಡೆ ನೀವು ಅದನ್ನು ಪ್ರಧಾನ ಭಾಷೆ ಅಂತಿಕೊಂಡು ಹೇರಿಕೆ ಮಾಡ್ತಾ ಇದ್ರಿ ಅದು ಸರಿ ಅಲ್ಲ ಅಂತಿಕೊಂಡು ನಾವು ರಕ್ಷಣಾ ವೇದಿಕೆಯನ್ನು ಅದನ್ನು ಖಂಡಿಸ್ತಾ ಇದ್ದೀವಿ ಇದಕ್ಕೆ ಇನ್ನೊಂದೇನಪ್ಪಾ ಅಂತಂದ್ರೆ ಪ್ರತಿ ಯಾವುದೇ ಒಂದು ಆಫೀಸ್ ಇರ್ಬೋದು ಕಚೇರಿ ಇರ್ಬೋದು ಎಲ್ಲಿ ಬೇಕಾದಲ್ಲಿ ಹೋದ್ರು ಕೂಡ ಈ ಹಿಂದಿಗೆ ಬಹಳ ಪ್ರಧಾನತೆಯನ್ನು ಮತ್ತು ಇಂಗ್ಲಿಷ್ ಭಾಷೆಗೆ ಬಹಳ ಪ್ರಧಾನತೆಯನ್ನು ಕೊಡ್ತಾ ಇದ್ದಾರೆ ಹಂಗಾದ್ರೆ ನಮ್ಮ ಮಾತೃಭಾಷೆ ಆದಂತ ಕನ್ನಡ ಬಿಟ್ಟು ನಾವು ಬೇರೆ ಏನು ಮಾತಾಡಕ್ಕೆ ನಮ್ಮ ಕಡೆಯಿಂದ ಆಗಂಗಿಲ್ಲ ಹೆಂಗ ಇಲ್ಲಿ ಜನರು ಏನದ ಮಾತೃಭಾಷೆ ಪ್ರಧಾನವಾಗಿರುವುದರಿಂದ ಅವ್ರ ಮಾತೃಭಾಷೆಗೆ ಹೆಚ್ಚು ಒತ್ತು ಕೊಟ್ಟು ಇಲ್ಲೆಲ್ಲ ಬರುವಂತ ಗ್ರಾಹಕರಿರ್ಬೋದು ಮತ್ತೊಬ್ಬರಿರ್ಬೋದು ಎಲ್ಲ ವ್ಯವಹಾರದಲ್ಲಿ ಕನ್ನಡದಲ್ಲಿ ಆ ವ್ಯವಹಾರನ್ನ ಮಾಡ್ತಾ ಇರುವಾಗ ಇವರು ಹಿಂದಿ ಭಾಷೆಯಲ್ಲಿ ಇದ್ದಂತ ಒಬ್ಬ ಅಧಿಕಾರಿಯನ್ನಾಗಲಿ ಯಾರಾಗಲಿ ಯಾವುದೇ ಕಚೇರಿಗಾಗಲಿ ಯಾವ್ದೋ ಬ್ಯಾಂಕ್ನಲ್ಲಿ ಹಾಕಿದ್ರೆ ಅಂತಂದ್ರೆ ಈ ಜನರ ಜೋಡಿ ಅವ್ರು ಹೊಂದಾಣಿಕೆ ಹೆಂಗ್ ಹಾಕ್ತಾರೆ ಅದಕ್ಕೆ ನಾವು ವಿನಂತಿ ಮಾಡ್ತೀವಿ ರಕ್ಷಣಾ ವೇದಿಕೆಯಿಂದ ಕೇಂದ್ರ ಸರ್ಕಾರಕ್ಕೆ ನೀವು ಯಾವುದೇ ಒಂದು ರಾಜ್ಯಕ್ಕೆ ಹಾಕಬೇಕಾಗಿದ್ರೆ ಆ ಭಾಷೆ ಪರಿಬಲ್ಲವನಿಗೆ ಮಾತ್ರ ಇಲ್ಲಿ ಹಾಕಿದ್ರೆ ಅಂತಂದ್ರೆ ಅದು ಕನ್ನಡದಾಗ ಮಾತಾಡೋದಂತಂದ್ರೆ ಆ ಕನ್ನಡಿಗರಿದ್ರಂತಂದ್ರೆ ಅಲ್ಲಿ ರೈತರಿಗೆ ಮತ್ತು ಅಲ್ಲಿ ಇದ್ದಂಥ ವ್ಯವಹಾರಕರಿಗೆ ಬಹಳ ಅನುಕೂಲ ಆಗ್ತದೆ ಅದೆಲ್ಲ ಬಿಟ್ಟು ಹಿಂದಿನೇ ಬರಲಾರದಂಥ ವ್ಯಕ್ತಿಗೆ ಹಿಂದಿ ಯಾವ ಮಾತಾಡಬೇಕು ಕನ್ನಡ ಇವ್ರು ಮಾತಾಡಬೇಕು ಹಂಗಾದ್ರೆ ಏನಿದ್ರು ಅದು ತಿಳಿಲಾರದ ವಿಷಯ ಆಗಿ ವ್ಯವಹಾರ ಜ್ಞಾನಗಳ ಯಾರಿಗೆ ಸರಿಯಾಗಿ ಆಗಂಗಿಲ್ಲ ಅವ್ರಿಗೆ ಅನ್ಯಾಯ ಆಗುವಂಥ ಸಾಧ್ಯತೆಗಳು ಭಾಳ ಇರ್ತಾವ ರೈತರಿಗೆ ಇದು ಆಗ್ಬಾರ್ದು ಅನ್ನೋದು ಆಗ್ಬಾರ್ದು ಅಂತ ಇತ್ತಂತಂದ್ರೆ ಅದಕ್ಕೆ ನೀವು ಈಗ ಸೆಪ್ಟೆಂಬರ್ 14ಕ್ಕೆ ಏನು ಹಿಂದಿನೇ ಒಂದು ಮೇನ್ ಅಂತ ಸಪ್ತಾಹ ಆಚರಣೆ ಮಾಡ್ತಾ ಇದ್ರಲ್ಲ ಇದು ನಮ್ಮಲ್ಲಿ ನಡೀಲಾರದ ವಿಷಯ ಇದು ನಡೀಲಾರದ ನಾಣ್ಯ ಈ ಕೆಲಸ ನೀವು ಮಾಡಬಾರ್ದು ಅಂತಿಕೊಂಡು ನಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ ಎಲ್ಲಿ ವಿರೋಧ ಇದೆ ಅದನ್ನು ಬಿಟ್ಟು ಎಲ್ಲಿ ಅದಕ್ಕೆ ನ್ಯಾಯಸಮ್ಮತವಾದಂಥ ಬೇಡಿಕೆ ಇದೆ ಅಲ್ಲಿ ಅದನ್ನು ಮಾಡ್ರಿ ಅದಕ್ಕೆ ಒಂದು ಇದು ಸಿಗ್ತದೆ ನಮ್ಮಲ್ಲಿ ಸಿಗುವುದಿಲ್ಲ ಅಂತಂದ್ರೆ ಇಲ್ಲೇ ತಂದು ಅದನ್ನು ಹೇರಿಕೆ ಮಾಡೋದ್ರಿಂದ ನಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಟಿ ಎ ನಾರಾಯಣಗೌಡ ಹಿಡ್ಕೊಂಡು ಇಡೀ ರಾಜ್ಯ ತುಂಬ ಇದ್ದಂಥ ರಕ್ಷಣಾ ವೇದಿಕೆಯವರು ನಾವು ಇವತ್ತಿನ ದಿವಸ ಬರುವಂತಹ ದಿನಗಳಿಂದ ಅಲ್ಲಿಂದ ಇಲ್ಲಿವರೆಗೆ ನಾವು ವಿರೋಧನ ಮಾಡ್ಕೊತ ಬಂದೀವಿ ಇನ್ನೂ ಕೂಡ ಹಲವಾರು ಟೈಮ್ನ ಕೇಂದ್ರ ಸರ್ಕಾರದ ಕಚೇರಿಗಳನ್ನ ಮುತ್ತಿಗೆ ಹಾಕಿ ಹೋರಾಟಗಳನ್ನು ಮಾಡಿದ್ದೀವಿ ಅದರ ಪ್ರಕಾರ ಇವತ್ತು ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ 14ಕ್ಕೆ ಅದು ಮೇನ್ ಸಪ್ತಾಹ ಆಚರಣೆ ಅಂತಿಕೊಂಡು ಮಾಡಬಾರ್ದು ಅಂತಿಕೊಂಡು ನಾವು ಇವತ್ತು ಮುಂದಾಲೋಚನೆಯಾಗಿ ಮುಂದಿನ ದಿವಸನೇ ನಿಮಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಇದನ್ನು ಮಾಡಿದರೆ ಇನ್ನೂ ಬರುದಿನಂತ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಅಂತಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ನೀಡ್ತಾ ಇದ್ದೀವಿ ನಾನು ಸಾಯಿಬಣ್ಣ ಮಡಿವಾಳರ ಜಿಲ್ಲಾ ಸಂಚಾಲಕ ಜೈ ಹಿಂದ್ ಜೈ ಕರ್ನಾಟಕ ಜುಡೇ ರೀ ಈಗ ಆಪ್ ಕೆ ಅಪ್ನೆ ಚಾನೆಲ್ ಬಿಜಾಪುರ್ ಸಮಯಕ್ಕೆ ಸಾಥ್.